ಏನ್ರಿ ಆರೋಗ್ಯ ಅವರು ಒಂದು ವಿಸಿಟ್ ಮಾಡಿ ನೋಡಿ ನನಗೆ ರಿಪೋರ್ಟ್ ಹಾಕಿ ರಸ್ತೆ ಒತ್ತುವರಿ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನನ್ನ ಹತ್ರ ಏನಿದೆ ಅಂತ ಚೆಕ್ ಮಾಡಿ ಹೇಳಿ ಅಕ್ರಮ ಮರಳುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಏನು ರಾಜ್ಯ ಸರ್ಕಾರದ ಹೊಸ ಮರಳುಗಾರಿಕೆ ನೀತಿ ಇದೆ ಅದರೊಳಗಡೆ ದೊಡ್ಡ ಪ್ರಮಾಣದ ನಾನ್ ಸಿಆರ್ಝಡ್ ಬ್ಲಾಕ್ಗಳನ್ನು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅವರಿಗೆ ಟೆಂಡರ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ಸರ್ಕಾರಕ್ಕೆ ಬರೆದಿದ್ದೀವಿ ಅದರೊಳಗಡೆ ಎರಡು ಮೂರನೇ ಶ್ರೇಣಿಯೊಳಗಡೆ ಇರುವಂತಹ ಮರಳು ಇದನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಂದನೇ ನಿರ್ವಹಣೆ ಮಾಡಬೇಕು ಅನ್ನುವಂಥ ಡೈರೆಕ್ಷನ್ಸು ಇದರೊಳಗಡೆ ಬಂದಿದೆ ಈಗ ಮೇ ಬಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮುಗಿದ ನಂತರ ಏನು ಹೊಸ ಬಾಡಿ ಬರುತ್ತೆ ಅದರೊಳಗಡೆ ಆಯಾ ಚಿಕ್ಕ ಪ್ರಮಾಣದಲ್ಲಿರುವಂಥ ಮರಳು ನಿಕ್ಷೇಪಗಳನ್ನು ಆಯಾ ಗ್ರಾಮ ಪಂಚಾಯಿತಿಗೆ ವಹಿಸ್ಕೊಡಬೇಕಾಗುತ್ತೆ ಈ ಹಂತದೊಳಗಡೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಬರಲ್ಲ ಹೊಸ ಮರಳು ನೀತಿ ಅದರ ಪ್ರಕಾರ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಗ್ರಾಮ ಪಂಚಾಯಿತಿಯಿಂದ ಮಾಡಿಸ್ಬೇಕು ಅದನ್ನು ಮಾಡಿಸ್ತೀವಿ ನಾನ್ ಸಿಆರ್ಝಡ್ಡಲ್ಲಿ ಬೇರೆ ಈಗ ಅನಧಿಕೃತವಾಗಿ ಎಲ್ಲಿ ಬೇರೆ ಅವ್ಯಾಹತವಾಗಿ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನಿಕ್ಷೇಪ ಇದ್ದರೆ ಡಿಸ್ಟಿಕ್ಟ್ ಹಂತದಲ್ಲಿ ಅಥವಾ ಸ್ಟೇಟ್ ಹಂತದಲ್ಲಿ ಟೆಂಡರ್ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೇವೆ ನಾನು ಅದನ್ನು ಈಗ ವೈಯಕ್ತಿಕವಾಗಿ ನಾನು ಪರಿಶೀಲನೆ ಮಾಡಿ ನೋಡ್ತೇನೆ ಡೆಫಿನೆಟ್ಲಿ ಏನು ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಸರ್ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 17ರಿಂದ 20ರವರೆಗೆ ತಾವು ನಿರ್ಬಂಧ ಹೇಳಿದ್ದೀರಿ ಒಂದು ಇದರೊಳಗಡೆ ಈ ಕುಕ್ಕೆ ಸುಬ್ರಹ್ಮಣ್ಯ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದೊಳಗಡೆ ನಾವು ಮಾಡ್ತಿರೋ ಉದ್ದೇಶ ಏನು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆಯಿಂದ ಜನ ಬರದೇ ಇರೋದಕ್ಕೆ ಒಂದು ಇದರೊಳಗಡೆ ಈಗ ನಾವು ಅಂತರ್ಜಿಲ್ಲಾ ಮತ್ತು ಅಂತಾರಾಜ್ಯ ಮಟ್ಟದ ಭಕ್ತಾದಿಗಳಿಗೆ ಇಲ್ಲಿಂದ ಒಂದು ಚಿಕ್ಕ ಒಂದು ಮೆಸೇಜನ್ನು ಕಳಿಸಿ ಅಲ್ಲಿಂದ ಈಗ ಸ್ಥಳೀಯರಿಗೆ ಮಾತ್ರ ಇದರೊಳಗಡೆ ಅವಕಾಶವನ್ನು ಕೊಟ್ಟು ಅಲ್ಲಿ ಯಾವುದೇ ರೀತಿಯಾದಂಥ ನಾವು ಸಂಪ್ರದಾಯವನ್ನು ನಿಲ್ಲಿಸೋವಂಥ ಪ್ರಶ್ನೆ ಬರಲ್ಲ ಹಾಗಾಗಿ ಅವರಿಗೆ ಹೊರಗಿನಿಂದ ಜಿಲ್ಲೆಯಿಂದ ಭಾಳಷ್ಟು ಜನ ಭಕ್ತಾದಿಗಳು ಬಂದು ನಾವು ರಿಸ್ಟ್ರಿಕ್ಷನ್ ಆಗುವಂಥ ಪ್ರಶ್ನೆ ಬರದೇ ಇರಲಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಆರ್ಡರ್ನ ಪಾಸ್ ಒಂದು ವೇಳೆ ಬಂದರೆ ಈಗ ಅವರಿಗೆ ಅಂತ ಇದರೊಳಗಡೆ ಅವರಿಗೆ ಅದಕ್ಕೋಸ್ಕರನೇ ರಾಜ್ಯ ಮಟ್ಟದ ಇದರೊಳಗಡೆನೂ ಭಾಳಷ್ಟು ವ್ಯಾಪಕವಾಗಿ ಇದರೊಳಗಡೆ ನಮ್ಮಲ್ಲಿ ಈವನ್ ಒಂದು 10% ಜನನೂ ಕೂಡ ಅದರೊಳಗಡೆ ಬರದೇ ಇದ್ದರೆ ಬಂದಾಗ ನಾವು ಅಂಥವ್ರಿಗೆ ಏನು ನಾವಲ್ಲಿ ಸ್ಥಳೀಯವಾಗಿ ಆಡಳಿತಾಧಿಕಾರಿಗಳಿಗೆ ಮುನ್ಸೂಚನೆ ಕೊಟ್ಟಿರೋದೇನು ಅಂದರೆ ಯಾವುದು ಬುಕ್ಕಿಂಗ್ಸ್ಗಳನ್ನು ತೊಗೋಬಾರ್ದು ಈವನ್ ಎಲ್ಲ ಸ್ಥಳೀಯ ಮಟ್ಟದಲ್ಲಿರುವಂಥ ಲಾಡ್ಜಸ್ಗಳು ಎಲ್ಲರಿಗೂ ಇನ್ಫಾರ್ಮೇಷನ್ ಹೇಳಬೇಕು ಯಾರು ಆ ಮೂಮೆಂಟಲ್ಲಿ ಬಂದು ಆನ್ ದ ಸ್ಪಾಟಲ್ಲಿ ಮಾಡದೇ ಇರೋ ಹಾಗೆ ಒಂದು ವ್ಯಾಪಕವಾಗಿರುವಂಥ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಕೇಳ್ತಾ ಇರೋದು ಹಾಗೆ ನಾನು ಮೀಡಿಯಾದವರಿಂದನೂ ರಿಕ್ವೆಸ್ಟ್ ಮಾಡ್ಕೊಂಡು ಏನಂದ್ರೆ ವ್ಯಾಪಕವಾಗಿ ಹೇಳಿ ಆದಷ್ಟು ಇಲ್ಲಿ ಒತ್ತಡ ಕಡಿಮೆ ಮಾಡೋದಕ್ಕೆ ಒಂದು ಸಹಕಾರ ನೀಡಬೇಕು ಅಂತ ಬರ್ತಾ ಇದ್ದಾರೆ ಪ್ರಶ್ನೆ ಏನಂತಾರೆ ಈಗ ಗ್ರಾಮಸ್ಥರು ಬಂದರೆ ಅವ್ರನ್ನ ಈಗ ಒಳಗೆ ಎಂಟ್ರಿ ಕೊಡಲಿಕ್ಕೆ ಹೇಗೆ ಯಾವ ಗ್ರಾಮಸ್ಥರು ಈಗ ಲೋಕಲಿ ಇರುವಂಥವ್ರಿಗೆ ನಾವು ಜಾಸ್ತಿ ರಿಸ್ಟ್ರಿಕ್ಷನ್ ಅನ್ನು ಹಾಕೋದಕ್ಕಾಗಲ್ಲ ಬ್ರಹ್ಮರಥೋತ್ಸವದ ಟೈಮ್ ಒಳಗಡೆ ಬ್ರಹ್ಮರಥೋತ್ಸವ ಟೈಮಲ್ಲಿ ಕಂಪ್ಲೀಟ್ಲಿ ನೋ ಝೋನ್ ಮಾಡಿರ್ತೀವಿ ಅಲ್ಲಿ ಯಾರಿಗೆ ಅವರಿಗೆ ಪೇಯ್ಡ್ ಏನು ಗುರುತಿನ ಚೀಟಿ ತೊಗೊಂಡು ಮುಂಚಿತವಾಗಿಯೇ ಆ ಬ್ರಹ್ಮರಥೋತ್ಸವಕ್ಕೆ ಬುಕ್ ಮಾಡ್ಕೊಂಡಿರುವಂಥವ್ರಿಗೆ ಮಾತ್ರ ಅಲೋ ಮಾಡಬೇಕು ಅಂತ ನಾನು ಮತ್ತೆ ಎಸ್ ಪಿ ಅವರು ಡಿಸ್ಕಷನ್ ಮಾಡಿ ಅದೇ ಈಗ ಸಮಸ್ಯೆ ಇರೋದು ನಮಗೆಲ್ಲ ಕಾಲ್ ಮಾಡೋದೇನಂತ ಹೇಳಿದ್ರೆ ಈಗ ನಾವು ಊರಿನವರು ಬರುವುದಾಗ ನಮಗೆ ಯಾವ ರೀತಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಅಲ್ಲ ಅದನ್ನು ಅವರು ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಅನ್ನೋದಕ್ಕೆ ಒಂದು ಐ ಡಿ ಕಾರ್ಡ್ಗಳನ್ನು ತೊಗೊಂಡು ಬಂದರೆ ಸಾಕಾಗಿರುತ್ತೆ ಮತ್ತು ಆದಷ್ಟು ನಮ್ಮ ಉದ್ದೇಶ ಏನು ಅಂದರೆ ಇದರೊಳಗಡೆ ಮೇ ಬಿ ವರ್ಡಿಂಗ್ಸ್ಗಳನ್ನು ಕೆಲವೊಂದು ನಾವು ಅಂತರ್ ಜಿಲ್ಲಾ ಮತ್ತು ಅಂತರ್ ರಾಜ್ಯ ಅಂತೇಳಿ ಅಂದಾಗ ಐಡೆಂಟಿಫೈ ಮಾಡಿದೆ ಮೇ ಬಿ ಆಫ್ ದ ರೆಕಾರ್ಡ್ ನಾನು ನಿಮಗೆ ಹೇಳೋದು ನಾನು ನಿಮಗೆ ಆಮೇಲೆ ಇದರೊಳಗಡೆ ಕಮ್ಯುನಿಕೇಟ್ ಮಾಡಿದೆ ಏನಂದರೆ ಸ್ಥಳೀಯವಾಗಿ ಇರುವಂಥವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗದೆ ಈವನ್ ಅಂತರ್ ಜಿಲ್ಲೆಯವರು ಕೂಡ ಕೆಲವೊಂದು ಸಲ ಬಂದಾಗ ನಮಗೆ ಅದನ್ನು ಚೆಕ್ ಮಾಡಿ ಬಿಡೋದು ನಮಗೆ ಕಷ್ಟ ಆಗುತ್ತೆ ಆದರೆ ಇದು ಏನು ಅಂದರೆ ಯಾವುದೋ ಒಂದು ಹಂತದಲ್ಲಿ ಷಷ್ಠಿ ಟೈಮಲ್ಲಿ ಅಂತರ್ ಜಿಲ್ಲೆ ಅಂತಾರಾಜ್ಯದವರು ಪ್ಲ್ಯಾನ್ ಮಾಡಿ ಬರದೇ ಇರಲಿ ಅನ್ನೋಂಥ ಒಂದು ಮೆಸೇಜನ್ನು ಕಳಿಸೋದಕ್ಕೆ ಈ ಆರ್ಡರ್ನ ಮಾಡಿದ್ದೀವಿ ಯಾರಾದರೂ ಬಂದರೆ ನಮಗೆ ನಿಲ್ಲಿಸೋದಕ್ಕೂ ಕೂಡ ನಮ್ಮಲ್ಲಿ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಿರಲ್ಲ ಆದರೂ ಕೂಡ ಕ್ರೌಡನ್ನು ಕಡಿಮೆ ಮಾಡೋದಕ್ಕೆ ಈವನ್ 10% ಜನ ಬರದೇ ಇದ್ದರೂ ಕೂಡ ನಮಗೆ ಅಲ್ಲಿ ಕೋವಿಡ್ ಗೈಡ್ಲೈನ್ಸನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಈ ಆರ್ಡರ್ನ ಪಾಸ್ ಮಾಡಿದ್ದೀವಿ ಇದರೊಳಗಡೆ ಹಾಗಾಗಿ ಸ್ಥಳೀಯರಿಗೆ ಬೇರೆ ರೀತಿಯಾದಂಥ ದೊಡ್ಡ ಸಮಸ್ಯೆಗಳು ಏನೂ ಆಗಲ್ಲ ಆದರೆ ಬ್ರಹ್ಮರಥೋತ್ಸವ ಕೆಲವೊಂದು ಟೈಮಲ್ಲಿ ಆದಷ್ಟು ಆ ಒಂದು ಕ್ರೌಡನ್ನು ಅವಾಯ್ಡ್ ಮಾಡಿ ಬರಬೇಕು ಅಂತ ನಾನು ಭಕ್ತಾದಿಗಳಲ್ಲಿ ಜಿಲ್ಲಾಡಳಿತದ ಮುಖಾಂತರ ನಾನು ಕೇಳ್ಕೊತೀನಿ ಯಾಕೆಂದರೆ ಜಾಸ್ತಿ ಜನ ಬಂದು ನಾವು ಕ್ರೌಡ್ ರಿಸ್ಟ್ರಿಕ್ಷನ್ ಮಾಡಿ ಅವರಿಗೂ ಅನಾನುಕೂಲ ಸಂಪ್ರದಾಯಗಳನ್ನು ನಿಲ್ಲಿಸುವಂಥ ಪ್ರಶ್ನೆಗೆ ನಾವು ಜಿಲ್ಲಾಡಳಿತ ಹೋಗದೇ ಇರಲಿ ಅನ್ನೋ ಒಂದು ಮುನ್ಸೂಚನೆಯೊಂದಿಗೆ ನಾವು ಇದನ್ನು ಮಾಡಿದ್ದೀವಿ ಅಲ್ಲೇನಾದರೂ ಕ್ರೌಡ್ ಜಾಸ್ತಿ ಬರುತ್ತೆ ಅಂದರೆ ನಾವು ಅವಾಗ ನಿರ್ದಾಕ್ಷಿಣ್ಯವಾಗಿ ನಾವು ಕೋವಿಡ್ ಗೈಡ್ಲೈನ್ಸನ್ನು ನಾವು ಮಾಡೋ ದೃಷ್ಟಿಯಿಂದ ನಾವು ಭಕ್ತಾದಿಗಳಿಗೆ ಕೆಲವೊಂದು ನಿಷೇಧವನ್ನು ನಾವು ಹೇರಲೇಬೇಕಾಗುತ್ತೆ ಸರ್ ಮತ್ತೊಂದು ಕೆಲವೊಂದು ಕಡೆಯಲ್ಲಿ ಈಗ ಮತದಾನ ಬರ್ತಾ ಇದೆ ಸೊ ಕೆಲವೊಂದು ಕಡೆ ಮತದಾನ ಬಹಿಷ್ಕಾರದ ಒಂದು ನಿರ್ವಹಣೆ ಗ್ರಾಮಸ್ಥರು ತಗೊಂಡಿದ್ದಾರೆ ಓಕೆ ಈಗ ಮತದಾನ ಬಹಿಷ್ಕಾರ ಯೂಶ್ವಲಿ ಚುನಾವಣೆ ಬರೋ ಟೈಮ್ ಒಳಗಡೆ
ಈ ಹಂತದಲ್ಲಿ ನಾವು ಯಾವುದೇ ಭರವಸೆಯನ್ನು ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಅದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಟೈಪಲ್ಲಿ ಆಗುತ್ತೆ ಪ್ರತಿಯೊಬ್ಬರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಏನು ಅಂದರೆ ಮತದಾನ ಮಾಡೋದು ಅವರ ಹಕ್ಕಿರುತ್ತೆ ಈ ಸಮಯದೊಳಗಡೆ ಅವರು ಮತದಾನದ ಹಕ್ಕನ್ನು ಚಲಾವಣೆ ಮಾಡದೇ ಇದ್ದರೆ ಮುಂದೆ ಅಭಿವೃದ್ಧಿಗಳನ್ನು ಕೇಳೋದಕ್ಕೆ ಅವರ ಕೂಗನ್ನು ಕಳ್ಕೊತಾರೆ ಹಾಗಾಗಿ ಯಾರ್ಯಾರು ಈ ರೀತಿ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾನು ಅವರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಏನು ಅಂದರೆ ಮತದಾನ ಚಲಾವಣೆ ಮಾಡಿ ಅವರ ಹಕ್ಕನ್ನು ತೋರಿಸಿ ಆಮೇಲೆ ಅವರಿಗೆ ಬೇಕಾಗುವಂಥ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರದ ಹಂತದಲ್ಲಿ ಏನು ಮಾಡೋಕ್ಕಾಗುತ್ತೆ ನಾವು ಅದನ್ನು ಪ್ರಯತ್ನ ಮಾಡ್ಬೋದು ಆದರೆ ಈ ಹಂತದಲ್ಲಿ ನಾವು ಮತದಾನ ಮಾಡದೆ ನಮ್ಮ ಕೂಗನ್ನು ಕಳ್ಕೊಂಡ್ರೆ ಅವರ ಶಕ್ತಿಯೇ ಕಳೆದೋಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಆಸ್ ಎ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಾನು ಒಂದು ಪ್ರಾಥಮಿಕವಾಗಿ ಇವತ್ತು ಎಲ್ಲ ಸ್ಕ್ರೂಟಿನಿ ನಡೀತಾ ಇರೋದ್ರಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆಸೋದಕ್ಕೆ ಆಗ್ತಾ ಇಲ್ಲ ಆದರೂ ತಹಸೀಲ್ದಾರ್ ಚೀಫ್ ಆಫೀಸರ್ ಇವರಿಂದ ಎಲ್ಲ ಕೂತ್ಕೊಂಡು ಈಗ ಬಜೆಟ್ ಸೆಷನ್ ನಡೀತಾ ಇರಬೇಕಾದಾಗ ತಾಲೂಕು ಮಟ್ಟದ ಆಫೀಸ್ಗಳಿಗೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಅವ್ರಿಗೂ ಕೂಡ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಅವರವರ ಇಲಾಖೆ ಒಳಗಡೆ ಹೊಸ ಆಫೀಸ್ಗಳನ್ನು ಸೃಷ್ಟಿ ಮಾಡಿ ಬಜೆಟನ್ನು ಕಳಿಸ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕಳಿಸಿದ್ದೀನಿ ಈ ಸಲ ಬಜೆಟ್ ಸೆಷನ್ ಒಳಗಡೆ ಯಾವುದು ನಮ್ಮ ಹೊಸ ತಾಲೂಕುಗಳು ಯಾವುದಾದಾಗಿದೆ ಅಲ್ಲೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಅಲ್ಲಿ ಆಫೀಸ್ ಎಕ್ಸ್ಪೆಂಡಿಚರ್ನು ಕೊಡಬೇಕು ಅನ್ನೋದಕ್ಕೆ ನಾನು ಸರ್ಕಾರಕ್ಕೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಂಡೇ ಒಂದು ಮೀಟಿಂಗ್ ಇದೆ ಅಲ್ಲೂ ಕೂಡ ನಾನು ಅವರ ಗಮನಕ್ಕೆ ತರ್ತೇನೆ ಸರ್ ಅದೇ ರೀತಿ ಜನಸಂಪರ್ಕ ಸಭೆಗಳು ನಡೆದು ಎರಡು ವರ್ಷಗಳು ಆಗ್ತಾ ಇದೆ ಅದು ನಡೆಯುತ್ತೆ ಈ ಟೈಮಲ್ಲಿ ನಾನು ಹೇಳೋದಕ್ಕಾಗಲ್ಲ ಮತ್ತು ಚುನಾವಣೆ ಮುಗಿದ ನಂತರ ಡೆಫಿನೆಟ್ಲಿ ಜನಸಂಪರ್ಕ ಇದು ಬೇರೆ ಬೇರೆ ಇದೇನಾಗಿರ್ಬೋದು ಅದನ್ನ ಒಂದು ಫಿಕ್ಸ್ಡ್ ಟೈಮ್ ಒಳಗಡೆ ಅದೇ ಇದರೊಳಗಡೆನೂ ಆಗಿ ಫಿಕ್ಸ್ಡ್ ಟೈಮ್ ಒಳಗಡೆ ನಾವು ಇಲ್ಲಿ ಒಂದು ಭೇಟಿ ಕೊಡೋದಾಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಲಾಗುತ್ತೆ ಓಕೆ ಥ್ಯಾಂಕ್ ಯು ಧನ್ಯವಾದ